ವಿಘ್ನ ನಿವಾರಕನ ಆರಾಧನೆಗಾಗಿ ಪ್ರತಿ ತಿಂಗಳಲ್ಲಿ ಒಂದು ದಿನವನ್ನು ವಿಶೇಷವಾಗಿ ನಿಗದಿಪಡಿಸಲಾಗಿದ್ದು ಅದುವೇ ಸಂಕಷ್ಟಹರ ಚತುರ್ಥಿ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ದಿವಸ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಚತುರ್ಥಿ ಎಂದು ಉಪವಾಸವಿದ್ದು ಗಣಪತಿಯನ್ನು ಪೂಜಿಸಿದರೆ ಜೀವನದಲ್ಲಿ ಕೀರ್ತಿ, ಸಂತೋಷ, ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ವಿಘ್ನ ನಿವಾರಕನನ್ನು ನೆನೆಸಿಕೊಳ್ಳಲೇಬೇಕು. ಯಾವುದೇ ಪೂಜೆಗೂ ಮೊದಲು ಗಣಪತಿಯನ್ನು ಪೂಜಿಸುವುದು ವಾಡಿಕೆ. ಗಣೇಶನನ್ನು ಬುದ್ಧಿವಂತಿಕೆ, ಸಮೃದ್ಧಿ, ಅದೃಷ್ಟದ ದೇವರು ಎಂದು ಪೂಜಿಸಲಾಗುತ್ತದೆ. ಸಂಕಷ್ಟಹರ ಚತುರ್ಥಿಯಂದು ಗಣಪತಿಯನ್ನು ಪೂಜಿಸುವುದರಿಂದ ವಿಶೇಷವಾಗಿ ದುಪ್ಪಟ್ಟು ಫಲ ಪ್ರಾಪ್ತಿಯಾಗಿ ಎಲ್ಲಾ ದುಃಖಗಳು ನಾಶವಾಗುತ್ತದೆ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಸಂಕಷ್ಟಿ ಚತುರ್ಥಿಯು 2023 ಡಿಸೆಂಬರ್ 30 ಶನಿವಾರ ಆಚರಿಸಲಾಗುತ್ತಿದ್ದು ಈ ಬಾರಿಯ ಸಂಕಷ್ಟ ಚತುರ್ಥಿಯ ಗಣೇಶನಿಗೆ ಅಕುರತ ಗಣಪ ಅಂದರೆ ಅಕುರತ ಸಂಕಷ್ಟ ಚತುರ್ಥಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಅಕುರತ ಎಂದರೆ ಇಲಿಯನ್ನು ತನ್ನ ವಾಹನವಾಗಿರಿಸಿಕೊಂಡವನು ಎಂದರ್ಥ. ಅಕುರತ ಸಂಕಷ್ಟ ಚತುರ್ಥಿಯ ಚತುರ್ಥಿ ತಿಥಿಯು 2023 ಡಿಸೆಂಬರ್ 30 ಶನಿವಾರ ಬೆಳಿಗ್ಗೆ 9:43 ಪ್ರಾರಂಭವಾಗಿ 2023 ಡಿಸೆಂಬರ್ 31 ಭಾನುವಾರ ಬೆಳಿಗ್ಗೆ 11:55 ಮುಕ್ತಾಯವಾಗುತ್ತದೆ. ಚಂದ್ರೋದಯದ ಸಮಯ ಡಿಸೆಂಬರ್ 30 ಶನಿವಾರ ರಾತ್ರಿ 8:59. ಚತುರ್ಥಿ ತಿಥಿಯು 2 ದಿನವಿದ್ದರೂ ಚಂದ್ರೋದಯದ ಸಮಯ ಡಿಸೆಂಬರ್ 30 ಶನಿವಾರ ರಾತ್ರಿ ಇರುವುದರಿಂದ ಸಂಕಷ್ಟಹರ ಚತುರ್ಥಿಯನ್ನು ಶನಿವಾರದ ದಿನವೇ ಆಚರಿಸಲಾಗುತ್ತದೆ. ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಅದರಲ್ಲೂ 21 ಗರಿಕೆಯ ಜೊತೆ ಗಣೇಶನ ಹೆಸರು ಹೇಳುತ್ತಾ ಅರ್ಪಿಸುವುದು ತುಂಬಾ ಶ್ರೇಷ್ಠ. ಈ ದಿನ ಬಾಳೆಹಣ್ಣು, ಹಾಲು, ಬೆಲ್ಲ ಅಥವಾ ನೆನೆಸಿದ ಕಡಲೆಕಾಳನ್ನು ದೇವರ ನೈವೇದ್ಯಕ್ಕೆ ಇಡಬಹುದು. ಗಣೇಶನಿಗೆ ಗರಿಕೆಯನ್ನು ತಪ್ಪದೇ ಅರ್ಪಿಸಿ ಬಿಳಿ, ಕೆಂಪು, ಹಳದಿ ಹೂಗಳನ್ನು ಅರ್ಪಿಸಬಹುದು. ಈ ದಿನ ಗಣೇಶನಿಗೆ ನೆನೆಸಿದ ಕಡಲೆಕಾಳಿನಿಂದ ಅಂದರೆ ನೀರಿಗೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಕಿ ಕಡಲೆಕಾಳನ್ನು ಸೇರಿಸಿ ಹಿಂದಿನ ದಿನವೇ ನೆನೆಸಿಟ್ಟು ಚೆನ್ನಾಗಿ ನೆನೆದ ಕಡಲೆಕಾಳಿನ ಹಾರವನ್ನು ತಯಾರಿಸಿ ಈ ಹಾರವನ್ನು ಗಣೇಶನಿಗೆ ಅರ್ಪಿಸಿ ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ. ಗಣೇಶನಿಗೆ ತುಪ್ಪ, ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಹಸುವಿಗೆ ಗೋಗ್ರಾಸದ ರೀತಿಯಲ್ಲಿ ತಿನ್ನಿಸಬೇಕು. ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ನೆಲೆಸುತ್ತದೆ. ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ವೇದ ಮಂತ್ರಗಳನ್ನು ಪಠಿಸಬಹುದು. ಗಣೇಶ ಅಷ್ಟೋತ್ತರ, ಸಂಕಷ್ಟಹರ ಸ್ತೋತ್ರ, ವಕ್ರತುಂಡ ಮಹಾಕಾಯ, ಗಣಪತಿ ಉಪನಿಷತ್ತುಗಳನ್ನು ಸಂಕಷ್ಟ ಚತುರ್ಥಿ ವೇಳೆ ಪಠಿಸಬಹುದು. ಇಲ್ಲವಾದರೆ ವಿಶೇಷವಾಗಿ ಗಮ್ ಕ್ಷಿಪ್ರ ಪ್ರಸಾದ ನಾಯ ನಮಃ ಈ ಶ್ಲೋಕವನ್ನು 21 ಬಾರಿ ಅಥವಾ 108 ಬಾರಿ ಪಠಿಸಬಹುದು. ಈ ದಿನ ಬೆಳಿಗ್ಗೆ ದೇವರಿಗೆ ತುಪ್ಪದ ದೀಪ, ಸಂಜೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಅದ್ಭುತ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಚಂದ್ರನನ್ನು ಕೂಡ ಪೂಜಿಸಲಾಗುವುದು. ನೀರು, ಶ್ರೀಗಂಧ, ಅಕ್ಕಿ, ಹೂವುಗಳನ್ನು ಚಂದ್ರನ ದಿಕ್ಕಿನಲ್ಲಿ ಅರ್ಪಿಸಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜಿಸಿ ವ್ರತವನ್ನು ಸಂಪೂರ್ಣಗೊಳಿಸಬೇಕು. ಸಂಕಷ್ಟ ಚತುರ್ಥಿಯ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಮನೆಯ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರಾಗುತ್ತದೆ. ಗಣಪತಿ ಮನೆಯ ಎಲ್ಲಾ ಅಶುಭಗಳನ್ನು ತೊಡೆದು ಹಾಕಿ ಆಯುರಾರೋಗ್ಯ, ಆಯುಷ್ಯವನ್ನು ಕರುಣಿಸುತ್ತಾನೆ. ಇಷ್ಟಾರ್ಥ ಸಿದ್ಧಿಯಾಗಿ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.